ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ಕೆಡೆಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಮಕೂರಿಂದ ಹತ್ತಿರ 33 ಕಿಲೋಮೀಟರ್ ಹಾಗೆ ಬೆಂಗಳೂರಿಂದ 110 ಕಿಲೋಮೀಟರ್ ದೂರ ಇರುವಂತಹ ಕೊರಟಗೆರೆ ಸಮೀಪ ಇರುವಂತಹ ಸುವರ್ಣ ಬೆಟ್ಟ ಅಥವಾ ಸಂಜೀವಿನಿ ಬೆಟ್ಟ ಅಂತ ಕರೆಯುವಂತಹ ಸಿದ್ದರ ಬೆಟ್ಟಕ್ಕೆ ಬಂದಿದ್ದೀವಿ. ತುಮಕೂರಿಗೆ ಬಂದರೆ ಇಲ್ಲಿ ಎರಡು ಥರ ಸಿದ್ದರ ಬೆಟ್ಟ ಇದೆ. ಒಂದು ನಾರ್ಮಲ್ ಆಗಿ ನಿಮಗೆ ನಿಜಗಲ್ ಬೆಟ್ಟ ಅಂತಾರೆ, ಅಲ್ಲೊಂದು ಬೆಟ್ಟ ಇದೆ, ಅದನ್ನ ಬಿಟ್ಟರೆ ಇಲ್ಲೊಂದು ಸಿದ್ದರ ಬೆಟ್ಟ ಇದೆ. ಸೊ ಇದಕ್ಕೆ ತುಂಬ ಹಿನ್ನೆಲೆಗಳಿದೆ, ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ತಾ ಹೋಗ್ತೀನಿ. ಎಲ್ಲ ನೋಡಿ ಕೂತ್ಕೊಳಕ್ಕೆ ಒಳ್ಳೆ ಜಾಗ. ಮೆಟ್ಲಿರೋದೇ ಹತ್ತಾಗ ಸೊ ಇಲ್ಲಿ ಹತ್ತೋದಕ್ಕೆಲ್ಲ ಆರಾಮಲ್ಲಿ ಮೆಟ್ಲುಗಳನ್ನ ಹಾಕಿದ್ದಾರೆ, ಆರಾಮಲ್ಲಿ ಹತ್ಕೊಂಡು ಹೋಗ್ಬೋದು. ಸೊ ಬೇರೆ ಕಡೆ ಎಲ್ಲ ಹಂಗೆ ಬಿಟ್ಟು ಹತ್ತಬೇಕು, ಬಟ್ ಇಲ್ಲಿ ಮೆಟ್ಲುಗಳೇನೋ ಮಾಡಿದ್ದಾರೆ, ಹತ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಜೊತೆಗೆ ಮಿಥುನ್ ಅವರು ಇದ್ದಾರೆ. ಮಿಥುನ್ ಅವರು ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ. ಹತ್ತದ ಮೇಲೆ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಏನಂತ. ಇವಾಗ ಹೆಂಗೆ ಅನಿಸ್ತಾ ಇದೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ? ಮನೆಗೆ ಅನಿಸ್ತಿದೆ. ಸೊ ಹತ್ತಕ್ಕೆಲ್ಲ ಏನೋ ಮೆಟ್ಲಿದೆ, ಆದರೆ ಹತ್ಕೊಂಡು ಹೋಗ್ಬೇಕಾದ್ರೆ ಭಾರಿ ಸುಸ್ತಾಗುತ್ತೆ. ಇಲ್ಲಿ ಈ ಥರ ಮೆಟ್ಲು ಮಾಡಿರೋದ್ರಿಂದ ಹಿಂಗೆ ಸ್ಲೋಪ್ ಆಗಿತ್ತು ಅಂದರೆ ಹತ್ಕೊಂಡು ಹೋಗೋದಿತ್ತು, ಬಟ್ ಈ ಥರ ಮೆಟ್ಲು ಇಲ್ಲಿರೋದ್ರಿಂದ ಇದ್ರ ಮೇಲೆ ಹತ್ತೀವಲ್ಲ ಹಿಂಗೆ ಸಿಕ್ಕಾಬಟ್ಟೆ ಸುಸ್ತಾಗುತ್ತೆ. ನೋಡೋಣ ಎಲ್ಲಿ ತನಕ ಹೋಗೋಕ್ಕಾಗುತ್ತೆ ಅಂತ. ರಾಮಾಯಣದ ಯುದ್ಧದ ನಂತರ ಲಕ್ಷ್ಮಣ ಮೂರ್ಛೆ ತಪ್ಪೋಗಿರ್ತಾರೆ. ಆವಾಗ ರಾಮ ಆಂಜನೇಯನಿಗೆ ಸಂಜೀವಿನಿ ಬೆಟ್ಟ ನಂತರ ಕೇಳ್ತಾರೆ. ಆವಾಗ ಆಂಜನೇಯಗೆ ಸಂಜೀವಿನಿ ಬೆಟ್ಟದಲ್ಲಿ ಮೂಲಿಕೆಯಲ್ಲಿರೋದಂತ ಗೊತ್ತಿರೋದಿಲ್ಲ, ಹಾಗಾಗಿ ಇಡೀ ಬೆಟ್ಟವನ್ನೇ ಹೊತ್ಕೊಂಬರ್ತಾ ಇರ್ತಾರೆ. ಹೊತ್ಕೊಂಬರ್ತಿರ್ಬೇಕಾದ್ರೆ ಈ ಒಂದು ಮಾರ್ಗದಲ್ಲಿ ಹೋಗಬೇಕಾಗಿರುತ್ತೆ. ಆವಾಗ ಆ ಬೆಟ್ಟದಿಂದ ಸ್ವಲ್ಪ ತುಣುಕು ಈ ಒಂದು ಬೆಟ್ಟದ ಮೇಲೆ ಬೀಳುತ್ತಂತೆ. ಈ ಒಂದು ಜಾಗದಲ್ಲೆಲ್ಲ ಸಂಜೀವಿನಿಯ ಮೂಲಿಕೆಗಳು ಅಂದರೆ ಮೆಡಿಸಿನಲ್ ಪ್ಲಾಂಟ್ಗಳೆಲ್ಲ ಬೆಳ್ಕೊಳುತ್ತೆ, ಹಾಗಾಗಿ ಇದನ್ನು ಸಂಜೀವಿನಿ ಬೆಟ್ಟ ಅಂತಲೂ ಕೂಡ ಕರೀತಾರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ, ನೋಡಿದ್ರೆ ಅನಿಸುತ್ತೆ ಹತ್ಬೋದು ಅಂತ. ಆದರೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಈ ಮೆಟ್ಲು ಹಾಕಿದಾರಲ್ಲ, ಇದು ಹತ್ತಿ ಹತ್ತಿ ಹತ್ಬೇಕಂದ್ರೆ ಇಡೀ ದೇಹದ ತೂಕ ಪೂರ ಕಾಲೇ ತಗೊಳುತ್ತೆ, ಆವಾಗ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಸೊ ಅದು ಬಿಟ್ಟರೆ ಓವರಾಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬಂದರೆ ಸ್ವಲ್ಪ ಬೆಳಿಗ್ಗೆ ಬೇಗ ಬರಬೇಕು, ಆವಾಗ ಇಷ್ಟೊಂದು ಸುಸ್ತಾಗೋದಿಲ್ಲ, ಸ್ವಲ್ಪ ತಣ್ಣಗಿರುತ್ತೆ ವೆದರು. ನೀವು 10 ಗಂಟೆ ಮೇಲೆ ಬಂದು ಹತ್ತೀನಿ ಅಂದರೆ ಹತ್ತಿದ ಮೇಲೆ ಇಳಿಯೋದು ತುಂಬ ಕಷ್ಟ ಉಂಟು, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಯಾಕಂದರೆ ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ಲು ಓಪನ್ ಇದೆ, ಓಪನ್ ಇರೋದ್ರಿಂದ ಸ್ವಲ್ಪ ಸುಸ್ತಾಗೋದು ಜಾಸ್ತಿ. ಮೆಟ್ಲು ಇರೋದ್ರಿಂದನೂ ಅಷ್ಟೇ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಇದೇ ಥರ ನಾರ್ಮಲ್ ಆಗಿತ್ತು ಅಂದರೆ ಹತ್ಕೊಂಡು ಹೋಗ್ಬೋದು, ಈ ಥರ ಮೆಟ್ಲು ಮಾಡೋದ್ರಿಂದ ಹತ್ತಕ್ಕೆ ಭಾರಿ ಕಷ್ಟ. ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ, ಹತ್ತಕ್ಕೆ ಈಸಿ ಆಗಲಿ ಅಂತ ಮಾಡಿದ್ದಾರೆ, ಆದರೆ ಇದೇ ಕಷ್ಟ ಆಗ್ತಾ ಉಂಟು. ನೋಡಿ ಕೆಳಗಡೆ ಹೆಂಗಿದೆ, ಆ ಕಡೆ ಎಲ್ಲ ತುಮಕೂರು ಅನಿಸುತ್ತೆ. ಇಲ್ಲೊಂದು ಸ್ವಲ್ಪ ನಿಲ್ಸಾಕೊಂಡು ಹೋಗಿದ್ದಾರೆ. ನೋ ಹೊಡ್ತಂಟು ಇಂತ ಹೊಡ್ತಾನೆ ಏನೋ ಅಂತ ಹೊಡೆ ಆಯ್ತು ಗುರು. ಈ ಒಂದು ಬೆಟ್ಟದಲ್ಲಿ ಒಬ್ಬ ರಾಜ ಆನೆನ ಕಟ್ಟಾಕಿದ್ದಂತೆ. ಆ ಆನೆಗೆ ಕಾಲಿಗೆ ಒಂದು ಸರ್ಪಳಿನ ಹಾಕಿದ್ದ, ಕಬ್ಬಣದ ಸರ್ಪಳಿ ನೆಲಕ್ಕೆ ತಾಗಿತ್ತಾಗಿ ಅದು ಚಿನ್ನದ ಬಣ್ಣಕ್ಕೆ ತಿರುಗಿತ್ತಂತೆ. ಅದಕ್ಕೆ ಈ ಒಂದು ಬೆಟ್ಟದಲ್ಲಿ ಈ ಮೂಲಿಕೆ ಗಿಡ ಎಲ್ಲ ಇದೆಯಲ್ಲ, ಇದರಲ್ಲೆಲ್ಲ ಚಿನ್ನ ಆಗುವಂಥ ಒಂದು ಕ್ವಾಲಿಟಿ ಇದೆ ಅಂತ ಹೇಳಿ, ಸೊ ಅದಕ್ಕೆ ಇದನ್ನು ಸುವರ್ಣ ಬೆಟ್ಟ ಅಂತ ಅವತ್ತಿಂದ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು ನಿಜನೋ ಎಷ್ಟು ಸುಳ್ಳು ಗೊತ್ತಿಲ್ಲ, ಬಟ್ ಜನ ನಂಬ್ತಾರೆ. ಆಮೇಲೆ ಇಲ್ಲಿ ಮೊದಲೇ ಹೇಳಿದ್ನಲ್ಲ, ಇದನ್ನು ಸಂಜೀವಿನಿ ಬೆಟ್ಟ ಅಂತ ಕರೀತಾರೆ ಅಂತ. ಕೆಲವರೆಲ್ಲ ಇಲ್ಲಿ ಬಂದವರೆಲ್ಲ ಇಲ್ಲಿ ಪಕ್ಕಪಕ್ಕ ಇರೋ ಗಿಡ ಮೂಲಿಕೆನೆಲ್ಲ ಕಿತ್ಕೊಂಡು ಹೋಗ್ತಾರೆ. ಅದು ಏನಕ್ಕೆ ಯೂಸು ಏನು ಅಂತ ಗೊತ್ತಿಲ್ಲ, ಆದರೆ ಈ ಬೆಟ್ಟದಲ್ಲಿ ತುಂಬ ಮೆಡಿಸಿನಲ್ ಪ್ಲಾಂಟ್ಗಳಿದೆ ಅಂತ ಹೇಳ್ತಾರೆ. ಇಲ್ಲಿ ಜಾಸ್ತಿ ಜಾಗನೇ ಇಲ್ಲ, ಮಿಸ್ ಆದರೆ ಕೆಳಗಡೆ ಹೋಗ್ಬಿಡ್ತೀವಿ. ಇಲ್ಲೆಲ್ಲ ಫುಲ್ಲು ಹಳೆ ಇದೆ ನೋಡಿ, ಇಲ್ಲೆಲ್ಲ ನೋಡಿದಲ್ಲೆಲ್ಲ ಗುಹೆ ಥರ ಉಂಟು.
ಒಳಗಡೆ ಹೋಗೋದಂತೆ. ಬಟ್ ಇಲ್ಲೆಲ್ಲ ಗೈಡ್ ತೊಗೊಂಡೋಗ್ಬೇಕಂತೆ. ಗೈಡ್ನ ತೊಗೊಂಡೋದ್ರೆ ಫಸ್ಟೇ ಬುಕ್ ಮಾಡ್ಕೋಬೇಕಂತೆ. ಸೊ ನಾವು ಆ ಥರ ಬುಕ್ ಗೀಕೆಲ್ಲ ಏನೂ ಮಾಡ್ಕೊ ಬಂದಿಲ್ಲ. ಸೊ ನಾವು ಗುಹೆ ಒಳಗಡೆ ಹೋಗ್ತೀವೆಲ್ಲ ಗೊತ್ತಿಲ್ಲ, ನೋಡೋಣ ಮೇಲೆ ಹೋಗಿ ಏನಾಗುತ್ತೆ ಅಂತ. ಸ್ವಲ್ಪ ಸಖತ್ತಾಗಿದೆ, ತಣ್ಣಗಿದೆ. ಬಂಡೆ ಕೆಳಗಡೆ ಇರೋದ್ರಿಂದ ಬಂಡೆ ಮೇಲ್ಗಡೆಯಿಂದ ಹೀಟ್ ಆಗಲ್ಲ ಜಾಸ್ತಿ. ಸೊ ಸಖತ್ ಕೂಲಾಗಿದೆ ವೆದರ್ ಮಾತ್ರ. ನೋಡಿ ಇಲ್ಲಿ ಕೆಳಗಡೆ ಬಿದ್ದರೆ ಪ್ರಪಾತನೇ, ಸಖತ್ ಆಳ ಇದೆ ಗುರುಲ್ಲಿ. ನೋಡಿ ಇಲ್ಲೆಲ್ಲ ನುಕ್ಕೊಂಡು ಸುಳ್ಕೊಂಡು ಹಂಗೆ ಹೆಂಗೆ ಹೋಗ್ಬೇಕು. ಒಂದು ಸ್ವಲ್ಪ ಆಳ ಇದೆ ಕೆಳಗೆ. ಮುಚ್ಚಕ್ಕಂತಿದ್ದೆ ಇವಾಗ. ಈ ತುಮಕೂರು ಕಡೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬೆಟ್ಟ ಗುಡ್ಡಗಳು. ಎಲ್ಲಿ ನೋಡಿದ್ರು ಬೆಟ್ಟ ಗುರು. ಯಾವ ಬೆಟ್ಟ ನೋಡಿ, ಮೇಲ್ಗಡೆ ಒಂದು ಕೋಟೆ, ಒಂದು ಬೆಟ್ಟ. ಹಾಂ, ಒಳ್ಳೆ ಕೂಲ್ ಆಗಿರುತ್ತೆ ಬಂಡೆ ಕೆಳಗಡೆ ಬಂದು ಕೂತ್ಕೊಂಡ್ರೆ. ಹಾಂ, ಇದೆಲ್ಲ ಬಿತ್ತು ಅಂದರೆ ಮೇಲ್ಗಡೆ ಅದು ಕರೆಕ್ಟಾಗಿ ಎರಡು ಬಂಡೆ ಮಧ್ಯೆ ನಿಂತಿದೆ ಅದು. ಅಲ್ಲ ಇಲ್ಲ, ಜಾಯಿನ್ ಆಗಿದೆ ಬಂಡೆ. ಹ್ಞೂ, ಒಳ್ಳೆ ತಣ್ಣೆ ಗಾಳಿ ಬಿಸ್ತು ಉಂಟು. ಓಹೋ ಹೋ ಹೋ, ನೋಡಿ ಇಲ್ಲಿ ಕೆಳಗಡೆ. ಹ್ಞೂ, ಸಖತ್ತಾಗಿದೆ. ಸೊ ಫುಲ್ಲು ಮಳೆ ಬರೋದ್ರಿಂದ ವೆದರ್ ಫುಲ್ ಕೂಲ್ ಆಗಿದೆ. ಇಲ್ಲಿ ನಮ್ಮ ಜೊತೆಗೆಲ್ಲ ಒಂದು ಸ್ವಲ್ಪ ಜನ ಇದ್ದಾರೆ. ನಾಯಿನ ಅವಾಗಲೇ ಮಾತಾಡಿಸಿ ಆಯಿತು. ಆ್ಯಕ್ಚುಲಿ ನಿನ್ನೆ ಮಳೆ ಆಗಿದೆ ಅನಿಸುತ್ತೆ, ಅದಕ್ಕೆ ವೆದರು ಫುಲ್ಲು ಕೂಲಾಗಿದೆ. ಸಖತ್ತಾಗಿ ಅನಿಸ್ತಾ ಉಂಟು. ಹತ್ತಿದ್ರೂ ಅಷ್ಟೊಂದು ಸುಸ್ತಾಗ್ತಿಲ್ಲ. ಬೇರೆ ಟೈಮಲ್ಲಿ ಬಂದಿದ್ರೆ ಭಾರಿ ಕಷ್ಟ ಆಗೋದು ಅನಿಸುತ್ತೆ, ಬಟ್ ಇವಾಗ ಮಾತ್ರ ಸಖತ್ತಾಗಿದೆ. ನೋಡಿ ಅವರೆಲ್ಲ ಆಲ್ರೆಡಿ ಅಲ್ಲಿಗೆ ಹೋಗಾಯ್ತು. ನಾನಿನ್ನು ವೀಡಿಯೋ ಮಾಡ್ಕೊಂಡು ಆರಾಮಾಗಿ ಬರ್ತಿದ್ದೀನಿ. ಗಾಳಿ ಅಂದರೆ ಹೆವಿ ಗಾಳಿ ಬೀಸ್ತಾ ಉಂಟು. ಓಹೋ, ಏನು ಕೂಲಾಗಿದೆ ವೆದರು. ಇಲ್ಲಿ ಏನು ಕಾಣಿಸ್ತಿದೆಯೋ ಈ ಬಂಡೆ 200 ಎಕರೆ ಇದೆಯಂತೆ. ಹತ್ತಿರ ಫುಲ್ಲು ಫ್ಲ್ಯಾಟಾಗಿದೆ ಅದು. ಆರಾಮಲ್ಲಿ ಏನಾದರೂ ಒಂದು ಊರನ್ನೇ ಕಟ್ಬೋದು, ಇದ್ರ ಮೇಲೆ ಒಂದು ಊರನ್ನೇ ಬೆಳೆಸ್ಬೋದು ಇಲ್ಲಿ. ಹಿಂದೆ ಇಟ್ಕಲ್ಲಿ ಕಟ್ಟರೆ ಉಳಿಯಲ್ಲ ಅಂದ್ಬಿಟ್ಟು ನೋಡಿ, ಎಲ್ಲ ಕಲ್ಲಲ್ಲಿ ಕಟ್ಟರೆ ಇರೋಲ್ಲ ಮನೆಯಲ್ಲಿ. ಸಿಕ್ಕಾಪಟ್ಟೆ ಇದೆ ಕಣೋ ಇಲ್ಲಿ ನೋಡು. ಹ್ಞೂ, 200 ಎಕರೆ ಅಂದರೆ ಕಮ್ಮಿನಾ. ಮಾಡ
Gracias.